ಚೆನ್ನಾಗಿದೆ ಕಿಂಗ್. ಚೆನ್ನಾಗಿದೆ ನೋಡ್ಬೋದು ಸರ್, ಚೆನ್ನಾಗಿದೆ. ಚೆನ್ನಾಗಿದೆ ಚಂದನ್ ಶೆಟ್ಟಿ ಅವರ ಪಾರ್ಟ್ ಸೂಪರ್ ಚೆನ್ನಾಗಿದೆ. ಸೂಪರ್ ಸರ್, ಅಣ್ಣನಿಗೆ ನಮಸ್ಕಾರ. ಸೂಪರ್ ಫಿಲಿಮು, ಚೆನ್ನಾಗಿದೆ ಸರ್. ಚೆನ್ನಾಗಾಯ್ತು. ಸೂಪರ್ ಅಣ್ಣ. ಚೆನ್ನಾಗಿದೆ ಸರ್, ಬಾಗಿ ಸಖತ್ತಾಗಿದೆ. ಪಿಕ್ಚರ್ ಹೆಸರು ಅಣ್ಣ ತಂಗಿ ಎರಡನೇ ಭಾಗ ಇಡಬೇಕಾಯ್ತು. ಫಿಲಮ್ ಸೂಪರ್ ಆಗಿದೆ. ಸೂಪರ್ ಸೂಪರ್ ಆದ ಫಿಲಿಮ್ ಬರಲ್ಲ. ಚೆನ್ನಾಗಿದೆ, ಸಖತ್ತಾಗಿದೆ ಫಿಲಮ್. ಏನಿದ್ರೆ ಹೆಣ್ಮಕ್ಳು ಐಟಮ್ ಎಲ್ಲ ಒಂದೇ ಥರ ನಮ್ಗೆ ಇರೋರು ಪಾಪ. ನಮ್ದು ಒಂದು ಜೀವನ, ನಾವು ಅಡಿಗೆ ಕೆಲಸ ಮಾಡೋರು. ಸೂಪರ್ ಆಗೈತಣ್ಣ ತಂಗಿ. ಸೂಪರ್ ಆಗಿದೆ ನಮ್ಮ ಮೂವಿ ಅಂತ ಸಖತ್ತಾಗಿ ಸೂಪರ್ ಆಗಿದೆ. ಸೂಪರ್ ಸೂಪರ್ ಅಣ್ಣ, ಒಳ್ಳೆ ಫಿಲಮು. ನಂಬರ್ ಒನ್ ಸೂಪರ್. ಚೆನ್ನಾಗಿದೆ ಸರ್. ಸೂಪರ್ ಸರ್. ಸೂಪರ್ ನೋಡ್ಬೋದು. ಸೂಪರ್ ಆಗಿದೆ ಇವರು. ಶಾರದಾಗ ಆಸ್ಕರ್ ಅವಾರ್ಡ್ ಕೊಡಬೇಕು. ಡೈರೆಕ್ಟರ್ ಸೂಪರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಸಖತ್ತಾಯ್ತು. ಸೂಪರ್ ಆಗೈತೆ ಅಣ್ಣ ಮೂವಿ. ತಂಗಿ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ, ಪ್ರತಿಯೊಂದು ಸೂಪರ್ ಆಗೈತೆ. ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ. ಚಂದನ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. ಎಲ್ಲ ಗೇಮ್ ಚೇಂಜರ್. ಈಗ ಶ್ರೀಮಂತರ ಮಕ್ಕಳೆಲ್ಲ ಯಾವ ಥರ ಅದ್ಗೆಡ್ತಾರೆ ಅದನ್ನೆಲ್ಲ ಒಬ್ಬ ಗೇಮ್ ಚೇಂಜರ್ ಬಂದು ಚೆನ್ನಾಗಿ ಮಾಡ್ತಾರೆ. ಆ ಥರ ಮೂವಿ ನೋಡಿ ಚೆನ್ನಾಗಿದೆ. ಖಂಡಿತ ಕರೆಕ್ಟ್ ಆಗಿದೆ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಸಂದೇಶ. ಯಾಕಂದ್ರೆ ಒಬ್ಬ ಬಡವರಿಗೆ ಹೆಂಗ್ ನ್ಯಾಯ ಸಿಗಬೇಕು. ಶ್ರೀಮಂತ ಚೆನ್ನಾಗಿದೆ ಅಣ್ಣ. ಡೈರೆಕ್ಷನ್ ಪುಟ್ಟಣ್ಣ ಟೈಪ್ ಮಾಡೋರ ಇನ್ನೊಂದು ಸ್ವಲ್ಪ ಇದು ಮಾಡಬೇಕು. ಸೇಮ್ ಪುಟ್ಟಣ್ಣನ ರ್ಯಾಪರ್ ಆ್ಯಕ್ಟರ್ ಆದರು ಸೂಪರ್ ಆ್ಯಕ್ಟಿಂಗ್. ಆ್ಯಕ್ಚುಲಿ ನಾನು ದುಬೈ ಡಿಸ್ಟ್ರಿಬ್ಯೂಷನ್ ನಾನೇ ತೊಗೊಂಡಿದ್ದು. ಸೊ ಮೂವಿ ತುಂಬ ಚೆನ್ನಾಗಿದೆ. ಈ ಜನ್ರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಇರೋ ಮೂವಿ. ಫ್ಯಾಮಿಲಿ ಬಂದು ನೋಡಿ. ಥ್ಯಾಂಕ್ ಯು. ಫ್ಯಾಮಿಲಿ ಸಮೇತ ನೋಡಬೇಕಾದ ಚಿತ್ರ. ಈಗಿನ ಕಾಲದ ಹುಡುಗರು ದಾರಿ ತಪ್ಪೋದನ್ನು ಸರಿ ಮಾಡೋದಕ್ಕೆ ಒಂದು ದಾರಿ ಸಿಕ್ಕಿ. ಚೆನ್ನಾಗಿ ಅಟ್ ಸ್ಟಾರ್ಟಿಂಗ್ ಟು ಎಂಡ್ ವರೆಗೂ ಭಾಳ ಚೆನ್ನಾಗಿದೆ. ವೆರಿ ಫೈನ್. ಕಂಟೆಂಟ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಎಲ್ಲ ಫ್ಯಾಮಿಲಿ, ಕಾಲೇಜ್ ಸ್ಟೂಡೆಂಟ್ಸು ಎಲ್ಲ ಬಂದು ಕೂತ್ಕೊಂಡು ನೋಡ್ಬೋದು. ಒಳ್ಳೆ ಮೆಸೇಜ್ ಇದೆ. ಹೇಳ್ಬೇಕಂದ್ರೆ ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಸೂಪರಾಗಿ ಮಾಡಿದ್ದಾರೆ. ಹುಡುಗರು 4 ಜನನ ಇನ್ನೂ ಸೂಪರಾಗಿ ಮಾಡಿದ್ದಾರೆ. ಟೋಟಲ್ ಹೇಳ್ಬೇಕಂದ್ರೆ ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಚೆನ್ನಾಗಿದೆ, ಸೆಕೆಂಡ್ ಹಾಫು ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ಒಂದು ಪೇರೆಂಟ್ಸ್ಗೂ ಮತ್ತು ಸ್ಟೂಡೆಂಟ್ಸ್ಗೂ ಒಂದು ಒಳ್ಳೆ ಮೆಸೇಜ್ ಇದೆ. ಸೂಪರಾಗಿ ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಚಂದನ್ ಶೆಟ್ಟಿ ಅವರು ನಾವು ಡ್ಯಾನ್ಸು ಸಾಂಗು ಆ ಥರನೇ ಅವ್ರನ್ನ ನೋಡಿದ್ವಿ ಜಾಸ್ತಿ. ಬಟ್ ಇಲ್ಲಿ ಅವರು ನಟನೆಯಲ್ಲಿ ತಮ್ಮ ಪ್ರಭುತ್ವನ್ನು ಸರಿಯಾಗಿ ಸಾಬೀತು ಮಾಡಿದ್ದಾರೆ. ಮತ್ತು ಕತೆ ತುಂಬ ಚೆನ್ನಾಗಿದೆ. ಸಮಾಜಕ್ಕೆ, ಈಗಿನ ಸಮಾಜಕ್ಕೆ, ಅದರಲ್ಲೂ ಸೋಷಿಯಲ್ ಮೀಡಿಯಾನ ಮತ್ತು ಯಾವ ಥರ ಕೆಟ್ಟದಾಗಿ ಉಪಯೋಗಿಸ್ಕೋತಾ ಇದ್ದಾರೋ, ಯಾವ ಥರ ಒಳ್ಳೇದಕ್ಕೆ ಉಪಯೋಗಿಸ್ಕೋಬಹುದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಕಡೆ ಪಾಸಿಟಿವ್ ಪೈಪ್ ಇದ್ದರೆ ಈಗಿರೋ ಸಮಾಜದಲ್ಲಿ ಆಗ್ತಾ ಇರೋ ಕೆಲವೊಂದು ಮೀಡಿಯಾಗಳಿರ್ಬೋದು, ಯಾವುದನ್ನು ತೋರಿಸ್ಬೇಕು ಯಾವುದನ್ನು ತೋರಿಸ್ಬಾರ್ದು ಅಂತ ಹೇಳಿದ್ದಾರೆ. ಅಪ್ಪ ಅಮ್ಮನಿಗೆ ಯಾವ ಥರ ಮಕ್ಕಳನ್ನ ಬೆಳೆಸ್ಬೇಕು, ಎಲ್ಲಿ ಚಿಕ್ಕದಲ್ಲೇ ಅದೇನು ಸಸಿಯಾಗದೆ ಸಸಿಯಲ್ಲಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತಾರಲ್ಲ, ಆ ಥರ ಚಿಕ್ಕ ಮಕ್ಕಳಿದ್ದಾಗಲೇ ಅವರು ತಪ್ಪು ಮಾಡಿದಾಗ ಅವರು ಕರೆಕ್ಷನ್ ಮಾಡ್ಕೊಂಬಂದರೆ ಸಮಾಜದಲ್ಲಿ ತಪ್ಪುಗಳು ನಡೆಯೋದು ಕಮ್ಮಿ ಆಗತ್ತೆ. ಅದು ಜವಾಬ್ದಾರಿ ಯಾರ್ದು? ಶಾಲೆಗಳದ, ಮತ್ತು ಪೇರೆಂಟ್ಸ್ದ, ಸೋಷಿಯಲ್ ಮೀಡಿಯಾದ, ಮೀಡಿಯಾದ, ಅಧಿಕಾರಿಗಳದ, ಎಲ್ಲರೂ ಎಷ್ಟು ಕ್ಲೀನಾಗಿ ಪ್ರೆಸೆಂಟೇಷನ್ನು. ಅರುಣ್ ಅವರ ಇದೆಯಲ್ಲ ತುಂಬ, ಏನು ಸ್ಕ್ರೀನ್ ಪ್ಲೇ ಇರ್ಬೋದು, ತುಂಬ ಚೆನ್ನಾಗಿ ನಮ್ಮ ಮೆಸೇಜನ್ನು ನಾವು ಬರೀ ಬಾಯಲ್ಲಿ ಹೇಳಿದ್ರೆ ಅದು ಹೆಂಗೆ ಬೇಕಾದ್ರೂ ಆಗುತ್ತೆ. ಬಟ್ ಅದನ್ನು ಕತೆ ರೂಪದಲ್ಲಿ ಕೊಟ್ಟು ಅವರು ಪ್ರೆಸೆಂಟೇಷನ್ ಮಾಡಿದಾರಲ್ಲ, ತುಂಬ ಚೆನ್ನಾಗಿದೆ. ಕತೆಗೆ ಮತ್ತು ಅವರ ಅಭಿನಯಕ್ಕೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ, ಮಕ್ಕಳು ಸಮೇತ ಬಂದು ನೋಡಿ, ದೊಡ್ಡವರು ಮಕ್ಕಳು. ತುಂಬ ದಿನ ಆದಮೇಲೆ ಒಂದು ಒಳ್ಳೆಯ ಸಿನಿಮಾ, ಒಳ್ಳೆಯ ಕತೆ ಇರೋ ಸಿನಿಮಾ ಬಂದಿದೆ. ಎಲ್ಲರೂ ಬಂದು ನೋಡಿ ಸರ್.